ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸಹನಾ ಇವತ್ತು ಶ್ರಾವಣ ಮಾಸದ ಕೊನೆ ಸೋಮವಾರ ಸಹ ಏನಾದರೂ ಸ್ವೀಟ್ ಮಾಡಬೇಕಾಯಿತು ಅದಕ್ಕೆ ನಾನು ಅಕ್ಕಿ ಪಾಯಸ ಮಾಡಿದ್ದೀನಿ ಅಂದರೆ ರೈಸ್ ಕೀರ್ ಅದರ ಜೊತೆ ಹಂಗೆ ದಾಲ್ ತಡ್ಕ ಅಂತ ಎಲ್ಲ ಮಿಕ್ಸ್ ಬೇಳೆದು ಒಂದು ಸಾರು ಮಾಡಿದ್ದೀನಿ ಎರಡು ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೆ ಎಲ್ಲ ಮಾಡಿದ್ದೆ ಅದಕ್ಕೆ ಈವ್ನಿಂಗೇ ಇವಾಗಲೇ ಪೋಸ್ಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಈಸಿಯಾಗಲಿ ನಾಳೆ ಅಕಸ್ಮಾತ್ ಏನಾದರೂ ಮಾಡೋದಿದ್ರೆ ಇಲ್ಲ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಮಾಡಂಗಿದ್ರೆ ಅಂತ ಹಾಗಾಗಿ ಅದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸಬ್ರ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಬಟನ್ ಇದೆ ವೀಡಿಯೋ ಕಳೆದ ಅದನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ರೇ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗೋದು ಹಳೆ ವೀಡಿಯೋಸ್ ನೋಡೋಕ್ಕಾಗೋದು ಇವಾಗ ಬನ್ನಿ ಅಕ್ಕಿ ಪಾಯಸಾನ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಅರ್ಧ ಲೀಟ್ರ್ ಹಾಲ್ಗೆ ಒಂದು ಚೂರು ನೀರು ಬೆರೆಸಿದ್ದೀನಿ ಜಾಸ್ತಿ ನೀರು ಬೆರ್ಸೋಕೆ ಹೋಗ್ಬೇಡಿ ಒಂದು ಅರ್ಧ ಲೀಟ್ರ್ ಹಾಲ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಬೆರೆಸಿ ಅಷ್ಟೇ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಕ್ಲೀನಾಗಿ ತೊಳ್ದುಬಿಟ್ಟು ಇಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಅರ್ಧ ಅರ್ಧ ಇಂದ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕು ನೆನ್ ಇದಕ್ಕೆ ಬೇರೆ ರೈಸ್ ಬರೋ ಅಕ್ಕಿ ಬರುತ್ತೆ ಇದು ಈ ಪಾಯಸ ಮಾಡೋದಕ್ಕೆ ಅದನ್ನು ತಗೊಂಡ್ರೆ ನೆನೆಸೋದೇನು ಬೇಕಾಗಿಲ್ಲ ಇದು ನಾವು ನಾ ನಾರ್ಮಲ್ ಅಕ್ಕಿಯನ್ನು ಮಾಡ್ತಾ ಇರೋದ್ರಿಂದ ನೆನೆಸ್ಬೇಕಾಗತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರೆ ತುಂಬ ಚೆನ್ನಾಗಿ ಹಾಲು ಕಾದಿದೆ ಒಂಚೂರು ಇನ್ನೊಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೊಂದು ಇನ್ನೊಂದು ಸ್ವಲ್ಪ ಕಾಯಕ್ಕೆ ಬಿಡೋಣ ಒಂದು ಸ್ವಲ್ಪ ಗಟ್ಟಿಯಾಗಲಿ ಹಾಲು ಅವಾಗ ಒಂದು ಸ್ವಲ್ಪ ಇನ್ನೂ ತಿಕ್ನೆಸ್ ಇದ್ರೆ ಏನೇ ಸ್ವೀಟ್ ಹಾಲಿನ ಸ್ವೀಟ್ ಮಾಡೋದಿದ್ರು ಒಂದು ಸ್ವಲ್ಪ ಕಾಯಿಸಿದ್ರೆ ತುಂಬ ಹೊತ್ತು ಕಾಯಿಸಿದ್ರೆ ಕುದು ಕುದು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೊಂದು ಸ್ವಲ್ಪ ಕಾಯಿಸಿದ್ರೆ ತುಂಬಾ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೊಂದು ಹತ್ತು ಐದು ನಿಮಿಷ ಹಾಗೆ ಕಾಯಿಸಿ ನೀವು ಹಿಂದಿ ಫಿಲಮ್ಸು ಸೀರಿಯಲ್ಸ್ ನೋಡೋರಿಗೆ ಗೊತ್ತಿರುತ್ತೆ ಈ ಸ್ವೀಟಲ್ಲಿ ತುಂಬಾ ಫೇಮಸ್ ಏನೇ ಒಂದು ಹಬ್ಬ ನಾವೇ ಹೆಂಗೆ ಶಾಗೆ ಪಾಯಸ ಎಲ್ಲ ಮಾಡ್ತೀವೋ ಅವ್ರು ಈ ಪಾಯ್ ಈ ಪಾಯಸನ ಮಾಡೋದು ಕಂಪಲ್ಸರಿ ಏನೇ ಒಂದು ಹೊಸದು ಏನೇ ಶುರು ಮಾಡೋದು ಇದು ಏನೇ ಒಟ್ಟು ಸ್ಪೆಷಲ್ ಸ್ವೀಟ್ ಅಂದರೆ ಇದು ದಿನ ಅವರು ಇದನ್ನೇ ಮಾಡೋದು ಹಾಗಾಗಿ ಅಲ್ಲಿದೇ ಒಂದು ಅದ್ರದೇ ಒಂದು ಅಕ್ಕಿ ಬರುತ್ತಂತೆ ಅದನ್ನು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ನನಗೆ ನಮಗಿಲ್ಲ ಅಕ್ಕಿ ಸಿಕ್ಕಲಿಲ್ಲ ನನಗೆ ಹಾಗಾಗಿ ನಾರ್ಮಲ್ ಅಕ್ಕಿನೇ ನಾನು ಮಾಡ್ತಾಯಿದ್ದೀನಿ ಅದನ್ನು ಇವಾಗ ಹಾಲು ಕುದ್ದಿ ಒಂದು ಐದು ನಿಮಿಷ ಆದಮೇಲೆ ಇವಾಗ ಅಕ್ಕಿನ ಹಾಕಿದ್ದೀನಿ ಅಕ್ಕಿ ಹಾಕಿದ್ಮೇಲೆ ಒಂಚೂರು ಕೈ ಇರಿ ನೀರ್ನೆಲ್ಲ ಇಂಗಿಸ್ಬಿಟ್ಟು ಅಕ್ಕಿ ಹಾಕಿ ಮತ್ತೆ ನೀರು ಹಾಕೋಕ್ಕೆ ಹೋಗಬೇಡಿ ಏನು ನೀರೆಲ್ಲ ಹಾಕ್ಬಾರ್ದು ಅನ್ನ ನಾರ್ಮಲ್ ನೀವು ನೀರು ಹಾಕ್ದಾಗ ಹೆಂಗೆ ಬೇಯಿಸ್ಕೊತೀರೋ ಹೆಂಗೆ ಹಾಲ್ ಹಾಲು ಹಾಕ್ಬಿಟ್ಟು ಹಾಲ್ದರಲ್ಲಿ ಬೇಯಿಸ್ಕೋಬೇಕು ನಾವು ಇವಾಗ ನೀರೇನು ಹಾಕಬೇಡಿ ಅದಕ್ಕೆ ನೀರ್ನೆಲ್ಲ ಇಂಗಿಸ್ಬಿಟ್ಟು ನೋಡಿ ಇವಾಗ ಅನ್ನ ಬೆಂದಿದೆ ಒಂದು ಅರ್ಧ ಒಂದು ಇಪ್ಪತ್ತು ನಿಮಿಷ ಸಾಕು ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡು ನಾನು ಒಂದು ಸ್ವಲ್ಪನೇ ತಗೊಂಡಿರೋದ್ರಿಂದ ಬೇಗನೆ ಒಂದು ಇಪ್ಪ ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ನೆನ್ಸಿರೋದ್ರಿಂದ ಅಕ್ಕಿ ಬೆಂದೋಗ್ಬಿಡ್ತು ಹಾಲಲ್ಲೇ ಬೆಂದಿರೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ಪೈಸನ್ನು ಇನ್ನೊಂಥರೂ ಮಾಡ್ತಾರೆ ಅನ್ನ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಹಾಲು ಹಾಕ್ಬಿಟ್ಟು ಅದಕ್ಕೆ ರುಬ್ಬಿ ಎಲ್ಲ ಮಾಡ್ತಾರೆ ನಮ್ಮ ಮತ್ತೆ ಹಂಗೆ ಮಾಡೋದು ಇದೊಂಥರ ಡಿಫ್ರೆಂಟ್ ಹಾಲಲ್ಲೇ ಅನ್ನ ಆಗಿರೋದ್ರಿಂದ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿಲ್ಲದವ್ರು ಚೆನ್ನಾಗಿ ಟ್ರೈ ಮಾಡಿ ನೋಡಿ ಬೆಂದಿದೆ ಇವಾಗ ಇದೊಂದು ಮುಕ್ಕಾಲು ಪರ್ಸೆಂಟ್ ಮುಕ್ಕಾಲು ಹಂಗೆ ಬೆಂದಿದೆ ಆವಾಗ ನೀವು ಅಲ್ಲಿ ಸಕ್ಕರೆ ಹಾಕ್ಬೇಕು ಇದು ನಾನು ಬ್ರೌನ್ ಶುಗರ್ ತೊಗೊತಾ ಇದ್ದೀನಿ ಇದಕ್ಕೆ ಲೋ ಕೊಲೆಸ್ಟ್ರಾಲು ಅದೆಲ್ಲ ಮುಂಚೆಯೂ ನಾನು ಶಾವೆ ಪಾಯಸ ಮಾಡ್ದಾಗ ತೋರಿಸಿದ್ದೆ ಈ ಸಕ್ಕರೆಯಲ್ಲಿ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಎಲ್ಲ ಶುಗರ್ ಕೇನಿಂದ ಮಾಡಿರೋದು ಅಂದರೆ ಕಬ್ಬಿನಿಂದ ಕಬ್ಬನಲ್ಲಿಂದ ಮಾಡಿರೋದು ಇದು ತುಂಬ ಒಳ್ಳೆಯದು ಹೆಲ್ತ್ಗೋಸ್ಕರ ಈ ಹಬ್ಬದಿಂದ ಹಬ್ಬಗಳಿಂದ ತುಂಬ ಸ್ವೀಟ್ಸ್ ತಿಂದು ತಿಂದು ಅದಕ್ಕೆ ನಾನು ನಾರ್ಮಲ್ ಶುಗರ್ ಹಾಕಕ್ಕೆ ಹೋಗಿಲ್ಲ ನಾನು ಯಾವಾಗಲೂ ನಮ್ಮ ಮನೇಲಿ ಇಟ್ಕೊಂಡಿರ್ತೀನಿ ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಇದರಲ್ಲೇ ಮಾಡೋದು ಒಂದು ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗಿ ಹಾಗಾಗಿ ಒಂದು ಆ ಲೋಟದಲ್ಲಿ ಅಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಬಿಳಿ ಸಕ್ಕರೆ ಹಾಕಂಗೆ ನಾರ್ಮಲ್ ಸಕ್ಕರೆನೂ ಹಾಕ್ಬೋದು ಅದು ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಈ ಕ ಈ ಬ್ರೌನ್ ಶುಗರ್ ಹಾಕೋದ್ರಿಂದ ನನಗೆ ಒಂಥರ ಬ್ರೌನಿಶ್ ಸ್ಪೈಸ ಬಂತು ನಿಮಗೆ ವೈಟ್ ಕಲರಾಗೆ ಚೆನ್ನಾಗಿ ಕಾಣುತ್ತೆ ಇವಾಗ ಒಂಚೂರು ಏಲಕ್ಕಿ ಪುಡಿ ಇದ್ದೀನಿ ಹಾಕ್ತಾ ಇದ್ದೀನಿ ಇದು ಅರಶಿನ ಹಾಕಿದ್ರೆ ಕಲರು ಒಂದು ಚೆನ್ನಾಗಿ ಕೊಡುತ್ತೆ ದೇಹಕ್ಕೂ ಒಳ್ಳೇದು ವೈಟ್ ಅಂದರೆ ನಾರ್ಮಲ್ ಸಕ್ಕರೆ ಹಾಕಿ ಮಾಡಿದಾಗ ಈ ಅರಶಿನ ಕಲರ್ ಕೇಸರಿ ಕಲರಿಂದವರು ಅರಶಿನ ಹಾಕಿ ಮಾಡಿದರೆ ಅದಕ್ಕೊಂದು ಲುಕ್ಕೇ ಬೇರೆ ಥರ ಕೊಡುತ್ತೆ ನಾನು ಲುಕ್ಕಿಗಿಂತ ಹೆಲ್ತ್ ಎಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಆ ಸಕ್ಕರೆ ಉಪಯೋಗಿಸಿದೆ ಈ ಹಬ್ಬಗಳಿಗೆ ಹೇಳ್ದಂಗೆ ತುಂಬ ಸ್ವೀಟ್ಸ್ ತಿಂದೇ ತಿಂತೀವಿ ಆಮೇಲೆ ಬಾದಾಮ್ ಪೌಡ್ರ್ ಹಾಕ್ತಾ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಅದು ಒಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬಾದಾಮದು ಆಮೇಲೆ ಹಾಲು ತಿಕ್ಕಾಗುತ್ತೆ ಗಟ್ಟಿ ಆಗುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಇವಾಗ ನಾನು ಯಾವಾಗಲೂ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಕರಿಯೆಲ್ಲ ಹಿಂಗೆ ಹಾಕ್ತೀನಿ ಅದು ಎಣ್ಣೆಯಲ್ಲಿ ಹಾಕಿದ್ರೆ ಗುಂಡ್ ಗುಂಡಕ್ಕೆ ಆಮೇಲೆ ಮೆತ್ತಗಾಗುತ್ತೆ ಹಿಂಗೆ ಮಾಡೋದ್ರಿಂದ ಗುಂಡ್ ಗುಂಡಾಗ ಇರುತ್ತೆ ಅಂತ ಇದಕ್ಕೆ ಮತ್ತೆ ನಾವು ತುಪ್ಪ ಹಾಕಿ ಏನು ಇದು ಮಾಡಲ್ಲ ಅವ್ರು ಹಂಗೆ ಡ್ರೈ ಫ್ರೂಟ್ಸ್ನೆಲ್ಲ ಮೇಲೆ ಹಾಕ್ತಾರೆ ಬೇರೆ ಡ್ರೈ ಫ್ರೂಟ್ಸು ನೀವು ಗೋಡಂಬಿ ಬಾದಾಮಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು ಇವಾಗ ಇದಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ನಿಮಗೆ ಯಾವಾಗ ಶಾಗೆ ಪಾಯಸ ನಾರ್ಮಲ್ ನಾವು ಕೇಸರಿ ಬಾತು ಎಲ್ಲ ಹೆಂಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೋ ಅಲ್ಲಿ ಆ ಥರ ನಾರ್ತ್ ಕಡೆ ಇದೇ ಥರ ಜಾಸ್ತಿ ಇದೇ ಸ್ವೀಟ್ ಎಲ್ಲದಕ್ಕೂ ಅವ್ರು ಮಾಡೋದು ನೀವು ಕೇಳಿರ್ತೀರಾ ಹೆಂಗೆ ಮಾಡೋದು ಅಂತ ಗೊತ್ತಿರೋಲ್ಲ ಹಾಗಾಗಿ ಇದನ್ನೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಅಕ್ಕಿ ಪಾಯಸ ರೆಡಿ ಆಗಿದೆ ತುಂಬ ಟೇಸ್ಟಿ ಆಗಿತ್ತು ಬೇಗನೂ ಆಗುತ್ತೆ ಅಂತ ಏನು ಜಾಸ್ತಿ ಹೊತ್ತು ಕಾಯಬೇಕು ಅಂತಲ್ಲ ಏನಿಲ್ಲ ಹಬ್ಬಕ್ಕೊಂದು ನೈವೇದ್ಯಕ್ಕೆ ಏನಾದರೂ ಸಿಂಪಲ್ ಸಿಂಪಲಾಗಿ ಮಾಡೋರು ಇದನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟ್ರೈ ಮಾಡಿದ್ರಾ ಏನು ಚೆನ್ನಾಗಿತ್ತಾ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದ್ರಿಂದ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಓ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಗೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕಾಗಿತ್ತು ಬೆ ಶುಂಠಿ ಅಂತೂ ತುಂಬನೇ ಗಲೀಜಿತ್ತು ಹಾಗಾಗಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಒಣ್ಗಾಕೆ ಇಟ್ಟಿದ್ದೀನಿ ಪೇಸ್ಟ್ ಮಾಡೋಕ್ಕೋಸ್ಕರ ಈ ಥರ ಶುಂಠಿಗಳು ಸಿಗುತ್ತೆ ನಿಮಗೆ ನೋಡೋಕೆ ಚೆನ್ನಾಗಿರುತ್ತೆ ತುಂಬ ಮಣ್ಣಿರುತ್ತೆ ಆವಾಗ ಈ ಥರ ಒಣಗಿಸಿಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿದ್ದೆ ಫಸ್ಟ್ ಶುಂಠಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಅದೊಂದು ಸ್ವಲ್ಪ ಗಟ್ಟಿದ್ರೆ ಅದ್ರ ಮಿಕ್ಸ್ ಆಗೋಲ್ಲ ಅಂತ ಗಟ್ಟಿಯಾಗೆ ರುಬ್ಕೋಬೇಕು ತುಂಬ ಒಂದು ವಾರ ಹದಿನೈದು ದಿವಸ ಇಡೋದ್ರಿಂದ ನೀರು ಹಾಕಬೇಡಿ ಬೇಕಾದ್ರೆ ಎಣ್ಣೆ ಹಾಕಿ ರುಬ್ಬಿಗೆ ಮಧ್ಯ ಮಧ್ಯ ಸಿಕ್ಕಾಕೊತ ಇದ್ದರೆ ನೀರು ಹಾಕ್ಬಿಟ್ರೆ ಬೇಗನೆ ಒಂಥರ ಇದಕ್ಕೆ ವಾಸನೆ ಫ್ಲೇವರು ಅದೆಲ್ಲ ಹೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇನ್ನೂ ಹಿಟ್ಟು ಇಟ್ಟು ಆಗ ಎಣ್ಣೆ ಹಾಕಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಏನೂ ಆಗೋಲ್ಲ ಇವಾಗ ದಾಲ್ ತಡ್ಕ ಹೆಂಗೆ ಸಾರು ಮಾಡೋದು ಅಂತ ನೋಡೋಣ ಬನ್ನಿ ಇದು ಒಂದು ನಾರ್ತ್ ಕನ್ನ ನಾರ್ತ್ ಕಡೆ ಅವ್ರದೇ ಡಿಶ್ಶು ಅವರು ಆ ಕಡೆ ತುಂಬ ಮಾಡ್ತಾರೆ ಹಾಕ್ತಾರೆ ಇದು ನನ್ನ ಫ್ರೆಂಡ್ ಹೇಳಿದ್ದೆ ಆ್ಯಕ್ಚುಲಿ ಇದಕ್ಕೆ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ಇದಿಷ್ಟನ್ನು ನಾನು ಇವಾಗ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸ್ತಾ ಇದ್ದೀನಿ ಜಾಸ್ತಿ ನೆನೆಸಿದ್ರೂ ಆಗುತ್ತೆ ಅರ್ಧ ಮುಕ್ಕಾಲು ಗಂಟೆ ನೆನೆಸ್ತಾ ಇದ್ದೀನಿ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ವಿಸಿಲನ್ನ ಜಾಸ್ತಿ ಕೂಗ್ಸೋದು ಬೇಕಾಗಿಲ್ಲ ಒಂದು ವಿಸಿಲ್ಗೆ ಬೆಂದೋಗ್ಬಿಡುತ್ತೆ ಇವಾಗ ಅದು ಬೇಯಕ್ಕೆ ಇಡ್ತೀನಿ ಅರ್ಧ ಮುಕ್ಕಾಲು ಗಂಟೆ ಅದ್ಮೇಲೆ ಮೇಲೆ ಬೇಯಕ್ಕೆ ಇಟ್ಟಿದ್ದೀನಿ ಅದು ಕುಕ್ಕರೆಲ್ಲ ಕೂಗಾಗಿದೆ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸೆ ಹಾಕಿದ್ದೀನಿ ಆಮೇಲೆ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದೆರಡೂ ಚೆನ್ನಾಗಿ ಫ್ರೈ ಆಗಸ್ ಬಿಡಬೇಕು ನೀವು ದಿನನಿತ್ಯನೂ ಬೇಳೆ ಬೇಯಿಸ್ಬೇಕಾದ್ರೆ ನಿಮ್ಗೆ ಪ್ಲ್ಯಾನ್ ಇರುತ್ತೆ ಇವತ್ತು ಸಾರು ಇದ್ದೀವಿ ಅಂತ ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರೇ ನೆನೆಸ್ಬಿಟ್ಟು ಬೇಕಾದ್ರೆ ಕೂಗ್ಸಿ ಒಂದು ಕೂಗ್ಸಿದ್ರೆ ಸಾಕು ಗ್ಯಾಸು ಉಳಿತಾಯ ಆಗುತ್ತೆ ಮೂರು ಒಬ್ರೊಬ್ಬರು ಬೇಳೆ ಬೇಯಬೇಕು ಅಂತ ಮೂರು ನಾಲ್ಕು ಎಲ್ಲ ವಿಸಿಲ್ಸ್ ಕೂಗಿಸ್ತಾರೆ ಇವಾಗ ನೆನೆಸ್ಬಿಟ್ಟು ಮಾಡೋದ್ರಿಂದ ಒಂದು ಗ್ಯಾಸು ಉಳಿತಾಯ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗ ಒಂದು ವಿಸಿಲಲ್ಲೇ ಕೂಗುತ್ತೆ ಇದೊಂದು ಚಿಕ್ಕ ಅಂದ್ಕೊಳ್ಳಿ ಟಿಪ್ ಅಂದ್ಕೊಳ್ಳಿ ಇವಾಗ ಟೊಮೆಟೊ ಹಾಕಿ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗರಂ ಮಸಾಲ ತೊಗೊಂಡಿದ್ದೀನಿ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೊಮೆಟೊ ಎಲ್ಲ ಫ್ರೈ ಆಗಿರೋದ್ರಿಂದ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಕಲಸ್ಬಿಟ್ಟು ಹಾಕ್ಬೇಕು ನನ್ನ ಫ್ರೆಂಡು ಹಳೆ ಮನೆ ಇದ್ವಿ ಅವ್ರ ಪಕ್ಕದ ಮನೆಯವ್ರ ತೋರಿಸ್ಕೊಟ್ಟಿದ್ದು ಕೊಟ್ಟಿದ್ದು ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಒಂಥರ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಅನಿಸುತ್ತೆ ಮಾ ನಾವು ದಿನನಿತ್ಯ ಮಾಡೋ ಥರ ಸಾಂಬಾರಲ್ಲದೆ ಬೇರೆ ಥರ ಇದ್ದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಇದೆಲ್ಲನೂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಶು ವಾ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ವಾಸನೆ ಹೋಗಿ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಆಗಬೇಕು ಸ್ಮೆಲ್ಲೆಲ್ಲ ಚೆನ್ನಾಗಿ ಬರಬೇಕು ಇವಾಗ ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಸಾಂಬಾರು ಪೌಡರ್ ಹಾಕಬೇಡಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಆಮೇಲೆ ಧನಿಯಾ ಪೌಡರು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿದ್ದೀನಿ ಇವಾಗ ಅದು ಮಸಾಲ ಎಲ್ಲ ಚೆನ್ನಾಗಿ ಅದ್ರಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೇ ಅದು ಫ್ಲೇವರ್ ಚೆನ್ನಾಗಿ ಕೊಡೋದು ಅದೆಲ್ಲ ಫ್ರೈ ಆಗಿಬಿಟ್ಟು ಒಂದು ಟು ತ್ರೀ ಮಿನಿಟ್ಸು ಎಣ್ಣೆ ಎಲ್ಲ ಬಿಟ್ಕೊಂಡೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಾಗಿದೆ ಇವಾಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡ ತನಕ ಫ್ರೈ ಮಾಡಬೇಕು ನೀವು ಇವಾಗ ನಾವು ಬೇಯಿಸಿಟ್ಕೊಂಡಿದ್ದು ಇದು ಬೇಳೆ ಗುಣ್ಣ ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕಾದ್ರೆ ಇನ್ನೂ ಬೇರೆ ಯಾವುದೇ ಬೇಳೆನೂ ಕಾಳುಗಳು ಬೇಕಾದ್ರೆ ಹಾಕೋಬೋದು ನಮ್ಮನೆ ಇಷ್ಟಿತ್ತು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಬೇರೆ ಕಾಳುಗಳು ಏನಾದರೂ ಇದ್ದರೆ ನಿಮ್ಮ ಹತ್ರ ಅಲಸಂದಿ ಕಾಳು ಆ ಥರ ಎಲ್ಲ ಏನಾದರೂ ಇದ್ದರೆ ಹಾಕ್ಕೋಬೋದು ಇಲ್ಲ ಮೊಸೂರು ದಾಲ್ ಆ ಥರ ಎಲ್ಲ ಅಂತಾರಲ್ಲ ಅದನ್ನೆಲ್ಲ ಬೇಕಾದರೂ ಹಾಕ್ಕೋಬೋದು ಬ್ಲ್ಯಾಕ್ ದಾಲ್ ಮೊಸರು ದಾಲ್ ಅದೆಲ್ಲ ಇವಾಗ ಎಷ್ಟು ನೀವು ಕ್ವಾಂಟಿ ಕನ್ಸಿಸ್ಟೆನ್ಸಿ ಬೇಕೋ ನೀ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಇದು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದನ್ನು ನೀವು ಮಧ್ಯಾಹ್ನ ಹೊತ್ತು ಮಾಡಿಕೊಂಡ್ರೆ ಬೆಳಗ್ಗೆ ಮಳೆ ಮಧ್ಯಾಹ್ನ ಹೊತ್ತು ಅನ್ನ ಸಾರ ಜೊತೆ ತಿನ್ಬೋದು ರಾತ್ರಿ ಆದಾಗ ಗಟ್ಟಿಯಾಗಿರುತ್ತಲ್ಲ ಚಪಾತಿ ಜೊತೆ ತಿಂದರೆ ನಿಮಗೆ ಸೇಮ್ ಡಾ ರೆಸ್ಟೋರೆಂಟು ಡಾಬಾ ತ ಟೇಸ್ಟೇ ಬರುತ್ತೆ ದಾಲ್ ತಡ್ಕ ಅಂತಲ್ಲ ನೀವು ಹೋಟೆಲಲ್ಲಿ ಟೇಸ್ಟ್ ಮಾಡಿದರೆ ಹೆಂಗಿರುತ್ತೋ ಅದೇ ಥರ ಅನಿಸುತ್ತೆ ಹಂಗೇ ಅನಿಸುತ್ತೆ ನಿಮಗೆ ಫ್ಲೇವರು ಟೇಸ್ಟು ಅಂದಿನ್ನ ನೀವು ಮುಂದೆ ನೋಡಿ ಏನೇನು ಮಾಡಬೇಕು ಅಂತ ಆವಾಗ ಹಂಗೆ ಅನಿಸುತ್ತೆ ನಿಮಗೆ ರಾತ್ರಿ ಚಪಾತಿ ಜೊತೆನೂ ಸೂಪರ್ ಕಾಂಬಿನೇಷನ್ ಗಟ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಉಪ್ಪಾಗ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗಾಗಿ ಇದನ್ನು ಎರಡು ಟೈಪು ಮಾಡ್ಕೊಂಡಾಗ ಒನ್ ಡೇದು ಮೀಲ್ ಪ್ಲ್ಯಾನ್ ಆಗಿಬಿಡುತ್ತೆ ನಿಮಗೆ ಇವಾಗ ಚೆನ್ನಾಗಿ ಕುದ್ದಿದೆ ಇದು ಕುದಿಯಕ್ಕೆ ಬಿಟ್ಟಿದ್ದೆ ನಾನು ಚೆನ್ನಾಗಿ ಕುದ್ದಿದೆ ಇದು ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಮೇನ್ ಇದೆ ತಡ್ಕ ಇದು ಮೇ ಇರೋದೇ ಇದರಿಂದ ತುಪ್ಪ ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು ಎಣ್ಣೆಗಿಂತ ತುಪ್ಪನೇ ಬೆಸ್ಟು ಕೊಲೆಸ್ಟ್ರಾಲ್ ಎಲ್ಲ ನೀವು ಕಮ್ಮಿ ಇರುತ್ತೆ ಎಣ್ಣೆದಕ್ಕಿಂತ ಎಣ್ಣೆ ಆಗಲೇ ತಡಕ ಹಾಕಿದ್ದೀವಿ ಒಗ್ಗರಣೆ ಹಾಕಿದ್ವಿ ಇದು ಮೇಯ್ನ್ ತಡಕ ರಿಚಾಗಿ ಕಾಣೋಕ್ಕೋಸ್ಕರ ತುಪ್ಪದಲ್ಲೇ ಹಾಕಬೇಕು ತುಪ್ಪನೇ ಒಳ್ಳೆಯದು ಜೀರಿಗೆ ಹಾಕದೆ ಇವಾಗ ಬಾಣಂತಿಗೆಲ್ಲ ತುಪ್ಪದಲ್ಲೇ ಕೊಡ್ತೀವಿ ಎಣ್ಣೆಗಿಂತ ಯಾಕಂದರೆ ಅದು ಮೈ ಬರಲ್ಲ ಅಂತ ಹಾಗಾಗಿ ತುಪ್ಪದಲ್ಲೇ ಆದಷ್ಟು ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹಿಂಗಾಕದೆ ಜೀರಿಗೆ ಹಾಕದೆ ಒಗ್ಗರಣೆಗೆ ಇವಾಗ ಈರುಳ್ಳಿ ಇದ್ದೀನಿ ಮೇಲೆ ಹಾಕೋದ್ರಿಂದ ಒಂದು ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿ ಸಿಗಿರುತ್ತೆ ಯಾಕಂದರೆ ಆ ಈರುಳ್ಳಿಯಲ್ಲಿ ಆಗಲೆಲ್ಲ ಹೋಗ್ಬಿಟ್ಟಿರುತ್ತೆ ಇದು ಹಿಂಗೆ ಮೇಲೆ ತಡ್ಕ ಜೊತೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಟೇಸ್ಟು ಇರುತ್ತೆ ತಡ್ಕಾ ಒಂಥರ ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿ ಕ ಸಿಗುತ್ತೆ ಈರುಳ್ಳಿ ಟೇಸ್ಟು ಒಣಮೆಣ್ಸಿನ್ಕಾಯಿ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕರ್ಬೇ ಹೂವು ಹಾಕ್ತಾ ಇದ್ದೀನಿ ಕರ್ಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇಂಗು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಇದು ಖಾರ ಇರಲ್ಲ ಜಸ್ಟ್ ಕಲರ್ಗೋಸ್ಕರ ನಿಮ್ಮ ಹತ್ರ ಅಕ್ಷ್ಮಾತ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್ ಎಮ್ ಟಿ ಆರ್ ಅದೆಲ್ಲ ಇರುತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಳ್ಳಿ ಖಾರ ಮಾಡ್ಕೊಬೇಡಿ ಇಲ್ಲಾಂದರೆ ಅಲ್ಲಿ ಸಾರು ಮಾಡಬೇಕಾದ್ರೆ ಸ್ವಲ್ಪ ಕಲರ್ ಸ್ವಲ್ಪ ಕ ಪೌಡರ್ ಕಮ್ಮಿ ಹಾಕ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ಳಿ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಕಲರ್ಗೋಸ್ಕರ ಅಷ್ಟೇ ಹಾಕೋದು ಇವಾಗ ಸಾರಿಗೆ ಹಾಕ್ಬೇಕಿದು ಮೇಲೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ ಟೇಸ್ಟು ಒಂಥರ ಅದರದ್ದೆಲ್ಲ ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ ಯಾಕೆ ಅದೇ ಒಂಥರ ಫ್ಲೇವರ್ ಬೇರೆ ಕೊಡುತ್ತೆ ನಿಮ್ಗೆ ಹೋಟ್ಲಲ್ಲಿಗಳಲ್ಲಿ ಯಾಕೆ ಇಷ್ಟ ಆಗೋದು ಅಂದರೆ ಅವ್ರು ಇದೇ ಥರ ಅರ್ಧ ಮುಕ್ಕಾಲು ಭಾಗ ಅಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಮೇಲೆ ಈ ಥರ ಒಗ್ಗರಣೆ ತಡಕ ಹಾಕ್ಕೊಡೋದ್ರಿಂದ ನಿಮಗೆ ಅದಕ್ಕೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟು ಫ್ಲೇವರು ಎಲ್ಲ ಸಿಗೋದು ಇವಾಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ತಗೀರಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಹಂಗೆ ನಿಮ್ಗೆ ಹೋಟ್ಲಲ್ಲೂ ಹಿಂಗೆ ಕಾಣಿಸುತ್ತೆ ತಾನೇ ಮೇಲ್ಮೇಲೆ ಹಿಂಗೆ ಮಾಡಿಕೊಟ್ಟಿರ್ತಾರೆ ಅದಕ್ಕೆ ಅದು ರಿಚ್ನೆಸ್ ಜಾಸ್ತಿ ಸಿಗೋದು ನಿಮಗೆ ಬೇಡ ಸಾರು ಥರ ಬೇಡ ಬರೀ ಪಲ್ಯ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಂಡು ಈ ಥರ ತಡ್ಕ ಕೊಡ್ಕೊಳ್ಳಿ ಇದೊಂದು ದಾಲ್ ತಡ್ಕಾ ಥರ ಚಪಾತಿ ಜೊತೆ ಒಂದೇ ಟೈಮಿಗೆ ಸಾಕು ಅಂದರೆ ಹಂಗೂ ಮಾಡ್ಬೋದು ಯಾರನ್ನ ಗೆಸ್ಟ್ ಬಂದಾಗ ಈ ಥರ ಟೂ ವೇಸ್ ಥರನೂ ನೀವು ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಟ್ರೈ ಮಾಡಿ ನೋಡಿ ಎರಡು ರೆಸಿಪಿನೂ ನಿಮ್ಗೇನೋ ಒಂಥರ ಡಿಫ್ರೆಂಟಾಗಿ ದಿನ ಸಾಂಬಾರು ಅದು ಇದು ಮನುಷ್ಯನ್ಗೆ ಏನಾದರೂ ಒಂದು ಚೇಂಜ್ ಬೇಕು ಈ ಥರ ಊಟದಲ್ಲೂ ಚೇಂಜ್ ಬೇಕು ಅನ್ಸಿದಾಗ ಈ ಥರ ಏನಾದರೂ ಡಿಫ್ರೆಂಟಾಗಿ ವೆರೈಟೀಸ್ ಟ್ರೈ ಮಾಡ್ತಿದ್ರೆ ಇಂಟ್ರೆಸ್ಟ್ ಇರುತ್ತೆ ಮಾಡೋಕೆ ಇಂಟ್ರೆಸ್ಟ್ ಇರುತ್ತೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಿ ಯು ಬಾಯ್ ಬಾಯ್